कागवाडमध्ये केडीपीची बैठक पार पडली असून आमदार राजू कागे यांनी या बैठकीत जनतेशी विनम्रपणे वागण्याच्या सूचना अधिकाऱ्यांना दिल्या आहेत. कागवाड मतदारसंघातील जनता आपल्या कामासाठी शासकीय कार्यालयात जेव्हा येतात तेव्हा त्यांच्याशी सौजन्याने वागावे व त्यांची कामे करावीत अशी त्यांनी सूचना अधिकाऱ्यांना केली आहे. 2023-24 तालुकास्तरीय केडीपी सभेच्या अध्यक्षस्थानावरून ते बोलत होते. तालुकास्तरीय केडीपीची ही पहिलीच बैठक असून सार्वजनिक कामांबाबत अधिकाऱ्यांना त्यांनी कडक सूचना दिल्या आहेत. सर्व अधिकाऱ्यांनी लोकांपर्यंत पोहोचून त्यांची कामे करावीत, हमी योजनेच्या अंमलबजावणीत कोणतीही अडचण येणार नाही याची काळजी घेण्याची सूचना त्यांनी केली आहे. ಮುಂದೆ ಮತ್ತೆ ಏನು ಅನುಕೂಲಗತ್ತೆ, ಹೆಂಗೆ ಸಮಸ್ಯೆಗಳು ಬರ್ತಾವೆ, ಆ ಸಮಸ್ಯೆಗಳನ್ನು ನಿವಾರಣೆ ಮಾಡಬೇಕು ಅನ್ನುವಂಥ ಕಾರ್ಯವನ್ನು ನಾವು ಮತ್ತು ನಮ್ಮ ಅಧಿಕಾರಿ ವರ್ಗದವರು ಕೂಡಿಕೊಂಡು ವ್ಯವಸ್ಥಿತವಾಗಿ ಎಲ್ಲ ಅನುಕೂಲತೆಯನ್ನು ಮಾಡಿಕೊಡುವಂಥ ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಅದೇ ಮೀಟಿಂಗ್ನಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ ಎಲ್ಲ ಇಲಾಖೆಯ ಅವರು ಅಧಿಕಾರಿ ಜೊತೆಗೆ ಚರ್ಚೆ ಮಾಡಿದ್ದೀವಿ. ಎಲ್ಲ ಲೋಪದೋಷಗಳನ್ನು ಸರಿಪಡಿಸುವುದು, ಮುಂದಿನ 5 ವರ್ಷ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರಬೇಕು, ಎಲ್ಲ ಜನರಿಗೆ ಮೂಲಭೂತ ಸೌಲಭ್ಯಗಳನ್ನು ಮುಟ್ಟಬೇಕು, ಎಲ್ಲರೂ ಸುಖ ಶಾಂತಿಯಿಂದ ಇರಬೇಕು ಅನ್ನೋದೇ ಎಲ್ಲರ ಭಾವನೆ ಇರೋದ್ರಿಂದ ಆ ನಿಟ್ಟಿನಲ್ಲಿ ಎಲ್ಲರೂ ಕೆಲಸ ಮಾಡಬೇಕಂತೇಳಿ ನಾನು ಅಧಿಕಾರಿಗಳಲ್ಲಿ ವಿನಂತಿ ಮಾಡಿಕೊಂಡಿದ್ದೀನಿ. ಮತ್ತು ಯಾವಳಿ ತಹಶೀಲ್ದಾರ್ ರಾಜೇಶ್ ಬುರ್ಲಿ, ಅಧಿಕಾರಿ ಸುರೇಶ್ ಕದ್ದು, ಇರಣ್ಣ ವಾಲಿ, ಎಂಆರ್ ಮುಂಜೆ, ಸಂಜೀವ್ ಕುಮಾರ್ ಸದಲ್ಗೆ, ಮಹಾಂತೇಶ್ ಕೌಲಾಪುರ್ ಸಹ ಅನ್ಯ ಉಪಸ್ಥಿತ ಹೋತೆ. ವಿಜಯ ಮಹಾಂತೇಶ್ ಅರ್ಕೇರಿ, ಕೆಎನ್ಎನ್ ಸಿಟಿ ನ್ಯೂಸ್, ಕಾಗವಾಡ್.